ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಮ್ಮೆ ಬಾದುಷನ ಹೀಗೆ ನೀವು ತಯಾರಿಸಿ ತಿಂದರೆ ಇದರ ರುಚಿನ ಖಂಡಿತ ಮರೆಯಲ್ಲ. ಹಾಗೆ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾದುಷ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ಇಲ್ಲಿ ಸುಮಾರು ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ನಾನು. ಸೊ ನೋಡ್ಬೋದು ನೀವು. ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೋಡಿ, ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡೂ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಇಲ್ಲಿ ನಾನು ಹಾಕ್ಕೊಳ್ತಾ ಇರೋದು 1/2 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಮೊಸರಿಗೆ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ 1/2 ಸ್ಪೂನ್ ಆಗುವಷ್ಟು. ಹಾಗೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಉಪಯೋಗಿಸ್ತೀವಲ್ಲ ಅದು, ಮತ್ತು ನಾವು ಕೇಕ್ ಮಾಡೋದಕ್ಕೆ ಬಳಸ್ತೀವಲ್ಲ ಅದು ಬೇಕಿಂಗ್ ಪೌಡರ್. ಕೇಕ್ ಮಾಡೋದಕ್ಕೆ ಬಳಸುವಂಥದ್ದು ಬೇಕಿಂಗ್ ಪೌಡರ್, ಮನೆಗೆ ಅಡುಗೆಗೆ ಉಪಯೋಗಿಸೋದು ಬೇಕಿಂಗ್ ಸೋಡಾ. ಸೊ ಈಗ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಗೆ ಮೊಸರು ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು. ಓಕೆ, ಮಿಕ್ಸ್ ಆಗಿದೆ, ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ ನಾನು. ನೀವು ಮನೆಯಲ್ಲಿ ಸುಮಾರು ಸಲ ಬಾದುಷಾನ ಖಂಡಿತ ತಯಾರಿಸಿದ್ದೀರ. ಈ ರೀತಿಯಲ್ಲಿ ರುಚಿಯಾಗಿರುವಂತಹ ಒಂದು ಚಿಕ್ಕ ಚಿಕ್ಕ ಬಾದುಷಾಗಳನ್ನು ತಯಾರಿಸಿ ನೋಡಿ, ಖಂಡಿತ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 2 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಈಗ ಇಷ್ಟನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಒಂದು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಕಾಯಿಸಿರೋಂಥ ಎಣ್ಣೆ. ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಿಟ್ಟನ್ನು. ಎಣ್ಣೆ ಸುಡ್ತಾ ಇರುತ್ತೆ, ಸೊ ನೋಡಿಕೊಂಡು ನೀವು ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ತಣ್ಣಗಾಗಿದ್ದರೆ ಖಂಡಿತ ಕೈಯಲ್ಲೇ ನೀವು ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಈಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೀಟಾಗಿ. ಸ್ವಲ್ಪ ಗಟ್ಟಿನೇ ಇರಬೇಕು ಇದು, ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು, ಗಟ್ಟಿಯಾಗಿರಬೇಕು ಹಿಟ್ಟು. ಹಾಗೆ ಜಾಸ್ತಿ ಇದನ್ನು ನಾದಕ್ಕೆ ಹೋಗಬಾರ್ದು, ನಾವು ಮಿಕ್ಸ್ ಮಾಡೋದಷ್ಟೇ, ಜಾಸ್ತಿ ನಾದಕ್ಕೆ ಹೋಗಬಾರ್ದು. ನಾದಿರೆ ಇದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ತೆಳ್ಳಗಾಯಿತು ಅಂತ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಯಾಕೆ ಅಂತಂದರೆ ಮೊಸರು ಸ್ವಲ್ಪ ನೀರಾಗಿದ್ದರೆ ಹಿಟ್ಟನ್ನು ಕಲಸಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಗಟ್ಟಿ ಮೊಸರನ್ನೇ ತಗೊಳ್ಳಿ ಆದಷ್ಟು. ಈಗ ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಈಗ ಕರೆಕ್ಟಾಗಿ ಆಗಿದೆ. ಸೊ ನೋಡಿ, ಅಕಸ್ಮಾತ್ ನಿಮಗೆ ಜಾಸ್ತಿ ಅದು ತೆಳ್ಳಗಿದೆ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನೋಡಿ, ಈ ಥರನೇ ಪದ್ರ ಪದ್ರವಾಗಿರಬೇಕು. ಜಾಸ್ತಿ ನಾದಿದ್ರೆ ಅದು ಫುಲ್ ಸಾಫ್ಟ್ ಆಗುತ್ತೆ, ಸೊ ನಾದದ್ದು ಬೇಡ ನಾವು. ಹೀಗೆ ಇದನ್ನು 1-2 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ, 1-2-3 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ, ಸಾಕು. ಅಲ್ಲಿವರೆಗೂ ಅದು ಸ್ವಲ್ಪ ಹಾಗೆ ಬಿಟ್ಟು ನಂತರ ಇಲ್ಲಿ ಪಾಕನ ಮಾಡ್ಕೊಳ್ಳೋಣ ನಾವು. ಸುಮಾರು 2 ಕಪ್ ಆಗುವಷ್ಟು ನಾನು ಸಕ್ಕರೆನ 1 ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟು ಎಷ್ಟು ತೊಗೊಂಡಿದ್ದೀವೋ ಅದೇ ಕ್ವಾಂಟಿಟಿಲಿ ನಾನು ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರಬೇಕು ಅನ್ನೋದಾದರೆ ನೀವು ಇನ್ನೂ ಸಕ್ಕರೆನ ನಿಮ್ಮ ರುಚಿಗೆ ಅನುಗುಣವಾಗಿ ಕಮ್ಮಿ ಮಾಡ್ಬೋದು ಅಥವಾ ಹೆಚ್ಚು ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಂತರ ಇದಕ್ಕೆ 1 ಕಪ್ ಆಗೋಷ್ಟು, 1.5 ಕಪ್ ಆಗೋಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಸೊ ಈ ಬಾದುಷಾನ ನೀವು ಯಾವುದೇ ಹಬ್ಬಗಳಲ್ಲಿ ಅಥವಾ ಹರಿದಿನದಲ್ಲಿ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು, ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ ಖಂಡಿತ ಈ ರೆಸಿಪಿನ ಮಾಡಿ ನೀವು ಸ್ಟೋರ್ ಮಾಡಿ ಕೂಡ ಮಕ್ಕಳಿಗೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ನೀವು 15-20 ದಿನದವರೆಗೂ ಇದನ್ನು ಸ್ಟೋರ್ ಮಾಡಿ ತಿನ್ಬೋದು. ಫ್ರೆಂಡ್ಸ್ ನೋಡಿ, ಇವಾಗ ಸಕ್ಕರೆ ಪಕ್ಕ ಮಾಡೋದಕ್ಕೆ ನಾನು ಸ್ಟೌ ಮೇಲೆ ಇಟ್ಟಿದ್ದೀನಿ, ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ನೋಡ್ಬೋದು ನೀವು. ಈಗ ನಾವಿಲ್ಲಿ 1 ಅಂಟು ಪಾಕನ ಮಾಡ್ಕೋಬೇಕು, ಒಂದೆಳೆ ಪಾಕ ಬರಬೇಕು ನಮಗೆ. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ತಾ ಇರಬೇಕು. ನೋಡಿ, ಸಕ್ಕರೆ ಪಾಕನ ಕುದಿಸ್ತಾ ಇರಬೇಕು. ಸೊ ನೋಡಿ, ಈಗ 1 ಎಳೆ ಪಾಕ ಬೇಕು ನಮಗೆ. ಇಲ್ಲಿ ಹೀಗೆ ಟಚ್ ಮಾಡಿ ನಾವು
ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಒಂದು ಎಳೆ ಹೀಗೆ ನಾವು ಫ್ರೆಸ್ ಮಾಡಿ ನೋಡ್ತಾ ಇದ್ದಾಗ ಅಲ್ಲಿ ಒಂದೆಳೆ ಕಾಣ್ತಾ ಇರಬೇಕು, ಆಗ ಕರೆಕ್ಟಾಗಿ ಇದು ಆಗಿದೆ ಅಂತ. ನೋಡಿ ಸ್ವಲ್ಪ ಅಂಟು ಬರ್ತಾ ಇದೆ ಅಲ್ವಾ, ಇನ್ನೊಂದು ಎರಡು ನಿಮಿಷ ಇದನ್ನು ಆಫ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗಿರುತ್ತೆ. ಸೊ ಈಗ ಸ್ಟೌವ್ನ ಆಫ್ ಮಾಡಿ ನಾವು ಪಾಕನ ಒಂದು ಕಡೆ ಇಟ್ಬಿಡೋಣ, ಒಂದು ತಟ್ಟೆನ ಮುಚ್ಚಿ. ನಂತರ ಇವಾಗ ಹಿಟ್ಟನ್ನು ನೋಡಿ ಒಂದು ಸೆಕೆಂಡು ನಾನು ನಾದ್ಕೊಳ್ತೀನಿ. ಇದನ್ನು ಜಾಸ್ತಿ ನಾದಬಾರ್ದು, ಜಾಸ್ತಿ ನಾದಕ್ಕೆ ಹೋಗಬಾರ್ದು, ಒಂದು ಸೆಕೆಂಡ್ ಅಷ್ಟೇ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸಾಫ್ಟ್ ಆಗೋದಕ್ಕೆ ಮಿಕ್ಸ್ ಮಾಡಿದ ನಂತರ ಈ ಥರ ಎಷ್ಟು ನೀವು, ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ತಿರುವಂತಹ ಬಾದುಷ. ಸೊ ನೀವು ದೊಡ್ಡ ಗಾತ್ರದಲ್ಲಿ ಸ್ವಲ್ಪ ಮೀಡಿಯಮ್ಮಾಗಿ ಮಾಡ್ತೀವಿ ಅಂತ ಅಂದರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೊಳ್ಬೋದು. ನಾನು ಚಿಕ್ಕ ಚಿಕ್ಕದಾಗಿ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ಯಾವುದೇ ಹಬ್ಬಗಳಲ್ಲೂ ಕೂಡ ನೀವು ಮಾಡಿ ತಯಾರಿಸಿ ಮನೆಯಲ್ಲಿ ಇಡ್ಬೋದು. ಈಗ ನೋಡಿ, ಈಗ ಒಂದು ಈ ರೀತಿ ಒಂದು ಹುಂಡಿನ ತಗೊಂಡು ನಾವು ನೋಡಿ ಕೈಯಲ್ಲಿ ಈ ಥರ ಮಾಡಿ ನಂತರ ಅದನ್ನು ಈ ಥರ ನಾವು ಸ್ವಲ್ಪ ಫ್ರೆಸ್ ಮಾಡಿ ಒಳಗೆ ಒಂದು ಸಣ್ಣದಾಗಿ ಈ ಥರ ಫ್ರೆಸ್ ಮಾಡಬೇಕು. ಹೋಲ್ ಆಗೋ ಥರ ಅಲ್ಲ, ಜಸ್ಟ್ ಈ ಥರ. ನಾವು ವಡೆ ಮಾಡಬೇಕಾದ್ರೆ ಹೋಲ್ ಮಾಡ್ತೀವಿ, ನಾವು ಬಾದುಷಾ ಮಾಡಬೇಕಾದ್ರೆ ಜಸ್ಟ್ ಈ ಥರ ಮಧ್ಯದಲ್ಲಿ ಫ್ರೆಸ್ ಮಾಡಬೇಕು, ಸಾಕು. ಈ ರೀತಿ ಈಗ ಎಲ್ಲ ಬಾದುಷಗಳನ್ನು ನಾನು ರೆಡಿ ಮಾಡಿ ಒಂದು ತಟ್ಟೆಗೆ ಇಟ್ಕೊಳ್ತೀನಿ. ನೋಡಿ ಈ ರೀತಿ ಮಾಡ್ಕೊಳ್ಳೋಣ. ಈಗ ಈ ರೀತಿ ನಾನು ಬಾದುಷಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಎಣ್ಣೆ ಕಾಯೋದಕ್ಕಿಟ್ಟಿದೆ, ಸೊ ಮೀಡಿಯಮ್ಮಾಗಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಇವಾಗ ನಾವು ಒಂದೊಂದಾಗಿ ಈ ಬಾದುಷಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಸೊ ಎಣ್ಣೆಯಲ್ಲಿ ಹಾಕಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ದೂರ ದೂರನೇ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಜಾಗ ಆಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಒಂದೇ ಸಲ ನಾವು ಮಾಡಿರೋದೆಲ್ಲ ಒಂದೇ ಸಲ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಅದನ್ನು ಎರಡು ಬ್ಯಾಚ್ ಅಥವಾ ಮೂರು ಬ್ಯಾಚಲ್ಲಿ ನಾವು ಬೇಯಿಸ್ಕೊಳ್ಬೋದು. ಸೊ ಇವಾಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆದರೆ ಟರ್ನ್ ಮಾಡಿ ಎರಡು ಸೈಡ್ ಕೂಡ ನಾವು ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ. ಈಗ ಈ ಥರ ಮಿಕ್ಸ್ ಮಾಡ್ತಾ ಅಲ್ಲಿ ಅವಾಗವಾಗ ನಾವು ಟರ್ನ್ ಮಾಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಆದಷ್ಟು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಆಗ ಚೆನ್ನಾಗಿ ಒಳಗಡೆ ಕೂಡ ನೀಟಾಗಿ ಬಾದುಷ ಬೆಂದಿರುತ್ತೆ. ಸೊ ನೋಡಿ ಈಗ ಆಗಿದೆ, ಆಲ್ಮೋಸ್ಟ್ ಆಲ್ ಆಗಿದೆ. ಇವಾಗ ಇದನ್ನು ನಾನು ಬಿಸಿ ಇದ್ದಾಗಲೇ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕರೆ ಪಾಕನೂ ಕೂಡ ಬಿಸಿ ಇರಬೇಕು ಸ್ವಲ್ಪ, ಹಾಗೆ ನಾವು ತೆಗೆದಿರೋಂಥ ಬಾದುಷ ಕೂಡ ಬಿಸಿ ಇರಬೇಕು, ಆಗ ನೀಟಾಗಿ ಅದರ ಶುಗರ್ ಸಿರಪ್ನ ಅದು ಅಬ್ಸೋರ್ಬ್ ಮಾಡುತ್ತೆ. ನೋಡಿ ಈ ರೀತಿ ನಾನು ಎಲ್ಲದನ್ನು ಕೂಡ ಹಾಕ್ಕೊಂಡು ನಂತರ ಒಂದು ನಿಮಿಷ ಹಾಗೆ ಬಿಟ್ಟು ಪಾಕದಲ್ಲೇ ಬಿಟ್ಟು ನಂತರ ನಿಧಾನವಾಗಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಟರ್ನ್ ಮಾಡಿ ಪಾಕ ಅದು ಹೀರ್ಕೊಂಡ ನಂತರನೇ ಅದರ ಒಂದು ಟೇಸ್ಟು ಬೇರೆ ಆಗುತ್ತೆ, ಮತ್ತು ಅದರ ಗಾತ್ರ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ ತುಂಬಾ ರುಚಿಯಾಗಿರುವಂತಹ ಬಾದುಷಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು, ಟೇಕ್ ಕೇರ್.